ಜಂಪಾನ್ ಲ್ಯಾಂಟರ್ನದಂಥ ಒಂದು ಆಟಿಗೆಯನ್ನು ನಾವು ಈಗ ಮಾಡುವ. ಇದಕ್ಕಾಗಿ 2 ಲೀಟ್ರದೊಂದು ಪ್ಲಾಸ್ಟಿಕ್ ಬಾಟ್ಲಿ, ಬಲ್ಬು, ಹೋಲ್ಡರು, ಪೇಪರ್ ನೈಫು ಹಾಗೂ ಒಂದು ರಟ್ಟಿನ ತುಂಡು ಬೇಕಾಗುವುದು. ಸಿಲಿಂಡರ್ ಬಾಟ್ಲಿಯ ಸಿಲಿಂಡರ್ದ ಭಾಗವನ್ನು ನಮಗೆ ಈಗ ಕತ್ತರಿಸಬೇಕಾಗಿದೆ. ಮೇಲಿನ ಭಾಗವನ್ನು ಹಾಗೂ ಕೆಳಗಿನ ಭಾಗವನ್ನು ಕಟ್ಟರ್ನಿಂದ ಕತ್ತರಿಸಿ ಬೇರೆ ಮಾಡಿ ಇದು ಕೇವಲ ಸಿಲಿಂಡರ್ ಆಗಿ ಉಳಿಯುವುದು. ಈಗ ಈ ಸಿಲಿಂಡರನ್ನು ಬೇರೆಯಾಗಿ ಇಡಿ. ಇನ್ನೊಂದು ರಟ್ಟಿನ ತುಂಡಿನ ಮೇಲೆ 8 ಸೀಳುಗಳನ್ನು ಮಾಡಿ. ಈ ಸೀಳುಗಳು ಈ ರೀತಿಯಾಗಿ ಕಾಣಿಸುವವು. ಇದು ಹಿಂದಿನ ಭಾಗ. ಬ್ಯಾಟ್ರಿಯ ಸೆಲ್ಲಿನ ಮೇಲಿನ ಭಾಗವನ್ನು ಕೆತ್ತಿ ತೆಗೆದು ಅದರ ಡಿಂಪಲ್ ಇರುವಂಥ ಭಾಗವನ್ನು ಕೇವಲ ತೆಗೆದುಕೊಳ್ಳಿ. ಅದರ ಮೇಲೆ ಗ್ಲೂ ಹಚ್ಚಿ. ಈ ರಟ್ಟಿನ ದುಂಡು ತುಂಡಿನ ಮೇಲೆ ಕೂಡ ಗ್ಲೂ ಹಚ್ಚಿ ಅದನ್ನು ಗಟ್ಟಿಯಾಗಿ ಅಂಟಿಸಿ. ಈ ಗಲ್ಲುಗುಳಿ ಮೇಲೆ ಕಾಣಬಹುದು. ಈ ರೀತಿಯಾಗಿ ಈ ರಟ್ಟಿನ ತುಂಡು ಹಾಗೂ ಬ್ಯಾಟ್ರಿಯು ಕಾಣುವುದು. ರಟ್ಟಿನ ತುಂಡಿನ ಸುತ್ತಲೂ ಗ್ಲೂ ಹಚ್ಚಿ ಅದರ ಮೇಲೆ ಈ ಸಿಲಿಂಡರನ್ನು ಗಟ್ಟಿಯಾಗಿ ಕೂಡಿಸಿ. ಸಿಲಿಂಡರ್ ಎತ್ತಿದಾಗ ಅದು ಬೀಳಬಾರದೆಂದು ಮಗ್ಗಲಲ್ಲಿ ಕೂಡ ಗ್ಲೂವನ್ನು ಹಚ್ಚಿ. ಈಗ ನಿಮ್ಮ ಈ ಸಿಲಿಂಡರು ತಯಾರಾಯಿತು. ಒಂದು ತಂತಿಯನ್ನು ತೆಗೆದುಕೊಂಡು ಅದರ ಒಂದು ತುದಿ ಈ ಡಿಂಪಲ್ ಮೇಲೆ ಹಾಗೂ ಇನ್ನೊಂದು ತುದಿ ಬಲ್ಬ್ ಮೇಲೆ ಬರುವಂತೆ ಅದನ್ನು ಮಣಿಸಿ. ಸಿಲಿಂಡರನ್ನು ತಿರುಗಿದಂತೆ ಅದು ತಿರುಗಬೇಕು. ಈಗ ಬಲ್ಬನ್ನು ನೀವು ಬೆಳಗಿಸಿದರೆ ಅದರಲ್ಲಿ ಒಳಗಿನ ಹವೆ ಕಾಯುವುದು. ಕಾಯ್ದ ನಂತರ ಆ ಹವೆ ಮೇಲೆ ಹೋಗಲು ಪ್ರಯತ್ನ ಮಾಡುವುದು. ಈ ಸೀಳುಗಳ ಮೇಲಿಂದ ಅದು ಹವೆ ಹೋಗುವಾಗ ಅದು ಸಿಲಿಂಡರನ್ನು ತಿರುಗಿಸುವುದು. ಈ ಸಿಲಿಂಡರನ್ನು ನೀವು ಚಂದವಾಗಿ ಸಿಂಗರಿಸಬಹುದು. ಅದರಲ್ಲಿ ಪ್ರಾಣಿಗಳ ಚಿತ್ರಗಳನ್ನು ಕೂಡ ತೆಗೆಯುವುದು. ಈ ರೀತಿಯಾಗಿ ತೆಗೆದರೆ ಅವು ಮುಂದೆ ಮುಂದೆ ಹೋದಂತೆ ಕಾಣಿಸುವವು. ಇದರ ಮೇಲೆ ಪೇಪರ್ ಬಟರ್ದ ಒಂದು ಇನ್ನೊಂದು ಸಿಲಿಂಡರನ್ನು ಮಾಡಿ ಅದರ ಮೇಲೆ ಇಟ್ಟರೆ ಈ ಪ್ರಾಣಿಗಳ ನೆರಳು ಬಿದ್ದಂತೆ ಕಾಣುವುದು. ಇದು ಒಂದು ಒಳ್ಳೆಯ ನೆರಳಿನ ಆಟ. ಹೇಗಿದೆ ನಮ್ಮ ಈ ಜಪಾನ್ ಲ್ಯಾಂಟರ್ನದ ಆಟಿಗೆ?